ಅಲ್ಲಮ್ಮ ಚೂರು ಪೇಟೆ ಕಡೆ ಹೋಗಿ ಬರ್ತೀನಿ ಮದುವೆ ಮನೆ ಎಂಟು ದಿನ ಇರೋಷ್ಟೊತ್ತಿಗೆ ಹೋಗಿ ಬಂದಿದ್ದೆ ಏನು ಆ ಪೇಟೆಗೆ ಆಮೇಲೆ ಹೋಗಲೇ ಇಲ್ಲ ನೋಡು ಈಗ ಹೋಗ್ಬೇಕಾರೆ ಅಲ್ಲಿ ಹುಡುಗರೆಲ್ಲ ಹಳೆ ಮಾಡ್ತಾರೆ ಮದುವೆ ಆದಮೇಲೆ ಪೇಟೆ ಕಡೆ ಬರೋದೇ ಬಿಟ್ಟೆ ಅಂತ ಸರಿ ತ ಸರಿತ ಎತ್ಲಾಗೋತ ಎಂದಾರು ಬೇಕಿತ್ತನ ತರಬೇಕಿತ್ತನೋ ಕೇಳೋಣ ಅಂತ ನೋಡಿದ್ರೆ ಒಳಗೆಲ್ಲೂ ಇಲ್ಲಪ್ಪ ಹುಡ್ಕಿ ಹುಡ್ಕಿ ಬಂದೆ ನೀನು ಎತ್ಲಗಾರು ಕಳಿಸಿಯಾ ಇಲ್ಲಪ್ಪ ನಾನು ಎತ್ಲ ಮನೆಗೆ ಏನೋ ಗಾಡಿ ಹೇಳಿದ್ರಂತೆ ನಾ ಎತ್ಲ ಕಳಿಸ್ಲೇ ಇಲ್ಲ ಅಲ್ಲೇ ಎಲ್ಲ ಹೇಗಿದ ಫೋನ್ಗೆ ಏನು ಮಾಡ್ತಾ ಹೋಗ್ಯದ ಎಂಥದ ಇತ್ತಪ್ಪ ಒಳಗೆ ಇತ್ತಪ್ಪ ಕಾಪಿ ಕಾಸು ಇಟ್ಟು ಕಾಪಿ ಕಾಸು ಕಾಪಿ ಕೊಟ್ಟಿತ್ತು ಕಾಪಿ ಕೊಟ್ಟು ಮತ್ತೆ ಎತ್ಲ ಗೊತ್ತ ಏನಪ್ಪ ಹಾ ಅದಯ್ಯ ಕಾಪಿ ಕೊಟ್ಟದೆ ನಂಗೂ ಕೊಟ್ಟದೆ ನೀ ಯಾಕಮ್ಮ ಒಂಥರ ಬೇಜಾರಲ್ಲಿ ಮಾತಾಡ್ದಂಗೆ ಅದೆಯಲ್ಲ ಸರಿತೆ ಅಂತದಾರು ಹೇಳ್ತಾ ಎಂತ ಹೇಳಿದ್ರು ಈಗ ಫಸ್ಟ್ ಫಸ್ಟಲ್ಲಿ ಒಂಚೂರು ಗೊತ್ತಾಗಲ್ಲ ಅಲ್ಲ ನೇಮ ಅದಕ್ಕೆ ಹಂಗೇನಾರು ಹೇಳಿದ್ರು ಬೇಜಾರು ಮಾಡ್ಕಿಬೇಡ ನಾ ಹೇಳ್ತೀನಿ ಹಾಗೆಲ್ಲ ಮಾತಾಡ್ಬೇಡ ಅಂತ ಇಲ್ಲಪ್ಪ ಅದೇಂತ ಹೇಳ ಅದೇ ಧ್ವನ ಮಾಡ್ತಿದ್ದೆ ಗಂಡು ಮಕ್ಕಳು ಮದುವೆ ಇರಲ್ಲ ಅಂತ ಇಷ್ಟು ಬೇಗ ಅಂತ ಗೊತ್ತಿರಲ ಮರಯ್ಯ ಇಷ್ಟು ಬೇಗ ಬದ್ಲಾಗಿ ಬಿಟ್ಟಲ್ಲ ಹಂಗಾರ ಅಮ್ಮ ನಾ ಎಂತ ಮಾಡಿದ್ನೆ ಓ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದ ನೀನು ನಾ ಎಂತ ಹೇಳಿದ್ನೆ ಪಿಲ್ಲಲ್ಲ ನಾ ಎಂತ ಹೇಳಲೇ ಅಮ್ಮ ನಾ ಏನ ಹೇಳಿನಿ ಅಂತ ಹೇಳ್ತಾ ಸರಿತಾ ಇಲ್ಲಪ್ಪ ಅದು ಎಂತ ಹೇಳಲ್ಲ ಅಂತೇನೆ ನೀ ಸುಮ್ಮ ಸುಮ್ಮನೆ ಕಡೆಗೆ ಅಮ್ಮ ಹೇಳ್ತಾ ಅಂತ ನೀ ಅಂತ ಹೇಳಿದಿಲ್ಲ ಅದು ಎಂತ ಹೇಳಲೇ ಇಲ್ಲ ಹಾಲ ಈಗ ಪ್ಯಾಟಿಗೆ ಹೋಗಬೇಕು ಅಂದವ ಸರಿ ತತ್ಲಾಗ ಹೊತ್ತು ಎಂತಾರೋ ಬೇಕಿತ್ತನ ತರಬೇಕಿತ್ತನ ಕೇಳಬೇಕು ಅಂದಲ್ಲ ಅದನ್ನೇ ಜ್ಞಾನ ಮಾಡ್ತಿದ್ದೆ ಸರಿತ್ನೇ ಹೇಳ್ಬೇಕಾ ಎಂತಾರು ತರಬೇಕಾ ಏನು ಎತ್ತ ಅಂತ ನಾನು ಎಷ್ಟು ದಿವಸ ಹೇಳ ನಾನಿಲ್ಲ ಹಂಗಾರೆ ನಂಗೆ ಗೊತ್ತಾಗಲ್ಲ ಏನು ಬೇಕು ಏನು ಬೇಡ ಅಂತ ಓಹೋ ಹಾಗಿಕ್ಕ ಅದಕ್ಕೆ ಬೇಜಾರಾಗಿದ್ದ ನಿನ್ಗೆ ಹ್ಞೂ ನಿನ್ನತ್ರನೂ ಕೇಳ್ತಿದ್ನಲ್ಲೆ ಅಮ್ಮ ಈಗ ಫಸ್ಟ್ ಹೋತಿದ್ದೀನಲ್ಲ ಈಗ ಎಂತದಾರು ಬೇಕಿದ್ರೆ ನೀನಾರು ಹೇಳ್ತೀಯ ಅದು ಹಿಂಗೆ ಹೊಸ ಬಿಸಿ ಅಲ್ಲ ಹೇಳಕ್ಕೆ ಗೊತ್ತಾತದ ಅದಕ್ಕೆ ಅದಕ್ಕೆ ಹೇಳಿದ್ನೆ ಬಹುಶಃ ವಾಷಿಂಗ್ ಮೆಷಿನ್ ವಾಶ್ ಆತ ಅಂತ ಸೌಂಡ್ ಬರ್ತಾ ಅದೇ ನೋಡಲ್ಲ ಇಲ್ಲೇ ಇಲ್ಲ ಹೋಗಿರ್ಬೇಕು ಬಿಡು ಫೋನಲ್ಲಿ ಏನಾರು ಮಾತಾಡ್ತಾ ಇದೆಯೇನೋ ಗೊತ್ತದೆ ಅಲ್ಲಮ್ಮ ಸರಿ ತ ಅಡ್ಜಸ್ಟ್ ಆಗ್ತಾಳಲ್ಲ

ನಿಂಗೊಷ್ಟು ಇಲ್ಲದೆ ಇದ್ದರೆ ಅಲ್ಲೆಲ್ಲ ಇರ್ಬೇಕಂದ್ರೆ ಮನೆ ಹತ್ರನೇ ಎಲ್ಲ ಇರ್ತದೆ ಮತ್ತೆ ಎಲ್ಲಿಗೆ ಗೊತ್ತದೆ ಹೇಳಿ ಹೋಗ ಓ ಸಾ ಸಿನಿಂತ ಎಲ್ಲ ಎಲ್ಲಿ ಹೋಗ್ಯೆ ಅಂತ ಇದೆಯಾ ಅಲ್ಲಿ ನೋಡಲ್ಲಿ ಬೆಳಿಗ್ಗೆ ಅಷ್ಟೇ ಹೇಳೀನಿ ಹಾಗೆ ನಮ್ಮನೆಯಲ್ಲೆಲ್ಲ ಮನೆಯರ ಮನೆ ಹಿಂಸಿರು ಹೋಗಿ ಆಂಗ್ಲೆ ಗುಡ್ಸಲ್ಲ ಕೆಲ್ಸದ್ರು ಬಂದರು ಗುಡಿಸ್ತಾರೆ ನೀ ಹಂಗೆಲ್ಲ ಹಿಡ್ಕೊಂಡು ಗುಡ್ಸೋಕೆ ಹೋಗ್ಬೇಡ ಅಂತ ಆದ್ರೂ ಹೊಲೋಡಲಿ ಆಂಗ್ಲಕ್ಕೆ ನೀಚುಸ್ಕೊಂಡು ಗುಡಿಸ್ತಾರೆ ಈ ಸಾಯಂಕಾಲ ಹೊತ್ತಲ್ಲಿ ಗುಡ್ಸೋಕೆ ಅಂತ ಅದೇ ನೋಡೋಣ ಒಂಚೂರು ಹೇಳ ಮಾರಯ್ಯ ನಮ್ಮ ಮನೆ ರೀತಿ ರಿವಾಜ ಎಲ್ಲ ಹೆಂಗೆ ಅಂತ ಅಲ್ಲ ಅದಕ್ಕೆ ಕಡಿಮೆ ಇದರಿಂದ ಹಿಂಗೆ ತರಬಾರ್ದು ಅನ್ನೋದು ಅದಕ್ಕೆ ಅವ್ರ ಮನೇಲಿ ಮಾಡ್ದಂಗೆ ಮಾಡ್ತದೆ ಅಚ್ಚಿ ಇಚ್ಚಿಗೆ ನೋಡಿದ್ರೆ ಏನಂದಾರ ಇವ್ರ ಮನೇಲಿ ಕೆಲಸ ಇಲ್ಲ ನಾನು ಕದ್ದುಗಳಲ್ಲ ಅಲ್ಲ ಅಮ್ಮ ಹಂಗೆ ಹೇಳ್ತೀಯಲ್ಲ ನಮ್ಮ ಮನೆಗೆ ಎಲ್ಲಿ ದಿನ ಕೆಲಸ ಬರ್ಬತ್ತಾರೆ ಕೆಲಸದಾರೇನು ಬಂದು ಗುಡಿಸ್ತಿರ್ಲ ನಾವು ಗುಡಿಸ್ತಿರ್ಲ ಅಂಗ್ಳು ತುಂಬ ಕಸ ಬಿಟ್ಕೊಂಡಿರ್ತಿತ್ತು ಈಗ ಸುಮ್ಮನೆ ಹೇಳೋದಲ್ಲ ಅದು ಬಂದಮೇಲೆ ನೋಡೋ ಅಂಗ್ಳ ಒಂಥರ ನೋಡೋಣ ಅಂತ ಕಾಣ್ತದೆ ದಿನಾ ಗುಡಿಸ್ತದೆ ಕಣೆ ಇವತ್ತು ಬೆಳಗ್ಗೆ ಗುಡಿಸಿತ್ತು ನಾನು ನೋಡಿದ್ದೆ ಪೂರ್ತಿ ಹಿಂತಿ ಗುಲಾಮನೇ ಆಗೋದಣ್ಣ ಇಷ್ಟು ಬೇಗ ಇಷ್ಟು ಪರ ಮಾತಾಡ್ತಿದೀಯಲ್ಲ ಮಾತಾಡ್ತಿದ್ದೀಯಲ್ಲ ಹೇಳ್ತಿದ್ದೀನಿ ನಾನು ನಮ್ಮಲ್ಲೆಲ್ಲ ಹಂಗೆ ಕೆಲಸ ಥರ ಗುಡ್ಸೋದ್ಬಿಟ್ರೆ ನಾವು ಗುಡ್ಸಲ್ಲ ಅಂತ ಹೇಳಿ ನೀನು ಹಿಂಕಿ ಭಾಳ ಕೆಲಸ ಮಾಡೋ ಥರ ಕಂಡುಬಿಡ್ತ ನಿಮಗೆ ಅಂಗ್ಲ ಕ್ಲೀನರಿ ಅಂತೆ ಯಾರೋ ನೋಡಿದಾಗ ಹಂಗೆ ಹೇಳಲ್ಲ ನಾ ಮನೆ ಸಸಿ ಕೈಯಲ್ಲಿ ಅಂಗ್ಲ ಗುಡಿಸ್ತಾ ಇದ್ದಾರೆ ಅಂತ ಅದು ಒಂದು ಹೌದಯ್ಯ ಸರಿ ಬಿಡು ಹೇಳ್ತೀನಿ ಹೇಳ್ತೀನಿ ಅಲ್ಲೇ ಇದ್ರೆ ನಾನು ಹೋಗ ಹೇಳಿ ಹೋಗ್ತೀನಿ ನೀನು ಮತ್ತೆ ತಲೆ ಕೆಡಿಸ್ಕೊಂಬಿಡ ನೀ ಅಂತ ಹೇಳೋಕ್ಕೂ ಹೋಗ್ಬೇಡ ನಾನು ಹೇಳ್ತೀನಿ ನೀ ಹೇಳ್ತೀಯ ಅಂತ ಕಾದ್ಕೊಂಡ್ರೆ ಬೆಳಗಾಗ್ತದೆ ಸರಿತಾ ಸರಿತಾ ಅಲ್ಲೇ ಅಂತ ಬಾ ಬಾಯಿಲೆ ಹಾಂ ಬಂದೆ 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 ಇಲ್ಲೊಂಚೂರು ಚೂರು ಸುಮಾರು ದರ್ಗೆಲ್ಲ ಆಗಿತ್ತಾ ಅದಕ್ಕೆ ಒಂಚೂರು ನೀರು ಚಿಮಿಸ್ಕಂಡು ಗುಡ್ಸ ಹಾರಿಸ್ತಾ ಇದ್ದೆ ಇಲ್ಲಿ ಮೆಟ್ಲು ತನಕ ಬಂದದೆ ಕಸ ಗಾಳಿ ಅಂದರೆ ಅದೇನು ಗಾಳಿ ಬೀಸ್ತದೆ ಏನಪ್ಪ ಗಾಳಿ ಬೀಸ್ದಂಗು ಕಸ ಬಂದು ಬೀಳ್ತಾ ಇದೆ ಕಸ ಬಂದು ಬಿದ್ದರೆ ಬೀಳ್ತದೆ ನಾನು ಹೇಳಿದ್ದೆಲ್ಲ ನಿಮಗೆ ನಾಳೆ ರತ್ನಗಿತ್ನ ಯಾರನ ಬರೋಕ್ಕೆ ಹೇಳಿ ಗುಡ್ಸಕ್ಕೆ ಹೇಳೋಣ ಅಂತ ಹೇಳಿ ಅಜಿಗೀಚಿಗೆ ನೋಡಿದ್ರೆ ಏನು ಅಂದ್ಕೋಬೇಕಾ ಏ ಮದ್ಮಗಳ ಕೈಯಲ್ಲಿ ಕಸ ಗುಡಿಸ್ತಾ ಇದ್ದಾರೆ ಅಂಗಡಿ ಎಲ್ಲ ಗುಡ್ಸಕ್ ಹೇಳ್ತಾ ಇದಾರೆ ಅಂತ ಹೇಳಲ್ಲ ನೀ ಬಾ ನೀನು ಒಳಗ್ ಬಾನೀನ ಇಲ್ಲ ವಾಗಿ ಪ್ಯಾಟಿಗೆ ಹೋಗಿ ಬರ್ತಾನಂತೆ ನೋಡ ಎಂತ ಹೇಳ್ಬೇಕಂತ ಬಾ ಸರಿತಾ ಅಮ್ಮ ಹೇಳಿರ್ತಂತಲ್ಲ ಬೆಳಿಗ್ಗೆನೆ ಕಸ ಗುಡ್ಸದ್ ಬೇಡ ಅಂಗ್ಳ ಗುಡ್ಸಕ್ ಹೋಗ್ಬೇಡ ನೀನು ಅಂತ ಮತ್ತೆ ಎಂತ ಈಗ್ಲೂ ಗುಡ್ಸಕ್ ಹೋಗಿಯ ಅಂಗ್ಳ ಎಲ್ಲ ಗುಡ್ಸಕ್ ಹೋಗಬೇಡ ಇನ್ಮೇಲೆ ಒಂಥರ ನಮ್ಮನೇಲಿ ಯಾರು ಮನೆಯಲ್ಲಿ ಯಾರು ಅಂಗ್ಳ ಗುಡ್ಸಲ್ಲ ಕೆಲಸದ ಕೈಲೇ ಗುಡ್ಸಕ್ ಹೇಳೋದು ನಾಳೆ ರತ್ನ ಇರ್ನಾರ ಬರೋ ಖೇಳನ ಬಂದ್ ಗುಡಿಸ್ತಾರೆ ನೀನ್ ಹಿಂಗ ಅಂಗ್ಲ ಗಿಂಗ್ಲ ಎಲ್ಲ ಗುಡ್ಸಕ್ ಹೋಗ್ಬೇಡ ಅಲ್ಲ ಕಸ ಸುಮಾರ ಇತ್ತಲ್ಲ ಹಂಗಾಗಿ ಗಾಳಿ ಜಾಸ್ತಿ ಅಲ್ಲ ಗಾಳಿ ಬಂದಂಗು ಕಸ ತಂದ್ ಹಾಕ್ತದೆ ಅದೇ ಹೇಳದ್ನಲ್ಲ ನಾಳೆ ರತ್ನ ಗಿತ್ನ ಯಾರ ಹತ್ರ ನಾನು ಗುಡ್ಸಕ್ ಹೇಳ ನೀ ಏನ್ ಅಂಗ್ಲ ಗುಡ್ಸಕ್ ಈಗ ಪ್ಯಾಟಿಗೆ ಹೋಗದೆ ಭಾಳ ದಿನ ಆಯ್ತು ಮದುವೆಗಿಂತ ಮುಂಚೆ ಹೋಗಿ ಬಂದವ ನಾನು ಒಂಚೂರು ಹೋಗಿ ಫ್ರೆಂಡ್ಸ್ ಎಲ್ಲ ಸಿಗ್ತಾರಲ್ಲ ಮಾತಾಡ್ಸ ಸುಮಾರು ದಿವಸ ಆಗಿದೆ ಹೋಗಿ ಮಾತಾಡ್ಕೊಬತ್ತೀನಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಬೇಗ ವಾಪಸ್ ಬರ್ತೀನಿ ಆಯಿತಾ ನಿಂಗೆ ಎಂಥರೂ ತರಬೇಕಿತ್ತು ಅಂತ ಪೇಟೆಯಿಂದ ತರೋದು ಅಂದರೆ ನಂಗೆ ಒಂದು ಬ್ರಷ್ ಬೇಕಿತ್ತು ತೂತ್ ಬ್ರಷ್ ಬೇಕಿತ್ತು ಮತ್ತೆ ಹೇಳೋದು ಹೆಂಗೆ ಅಂತ ನಾವು ಉಪ್ಪಲ್ಲೇ ಅಲ್ಲಿಕ್ತಾ ಇದ್ದೀನಿ ಸಹ ಅಲ್ಲ ಏನಂತ ಹೇಳೋದು ಹೆಂಗೆ ಅಂದರೆ ಏನು ಬೇರೆಯವ್ರ ಮನೇನ ನಿಮ್ಮ ಮನೇಲಿ ನಿಂಗೆ ಹೇಳೋಕ್ಕೇನ ಹೇಳಿದ್ರೆ ಮೊನ್ನೆ ಅಪ್ಪ ಪೇಟೆಗೆ ಹೋದರೆ ತಂದು ಹೋದಾ ಹೌದಾ ತತ್ತಿನ ಬಿಡು ಯಾವ ಬ್ರ್ಯಾಂಡ್ನಿಂದ ಬ್ರ್ಯಾಂಡ್ ಅಂತ ನನಗೆ ಸರಿ ಅಷ್ಟೆಲ್ಲ ನೋಡ್ತಾರಲ್ಲ ಯಾವುದಾದ್ರು ಒಂದು ಒಳ್ಳೆ ಬ್ರಷ್ ತನಿ ಅಷ್ಟೆ ಅಲ್ಲ ಬ್ರಷ್ ನಿಂಗೆ ಎಲ್ಲ ಎಲ್ಲ ಟ್ರಂಕ್ ಎಲ್ಲ ರೆಡಿ ಮಾಡ್ತಾರಲ್ಲ ಆವಾಗ ಬ್ರಷ್ ತಗೊಂಡು ಹಾಕೊಂಡ್ಲಾ ನೀನಾ ಅದು ಹಾಕೊಂಡಿದ್ದೆ ಅಮ್ಮ ಮೊನ್ನೆ ದೇವಸ್ಥಾನಕ್ಕೆ ಹೋದ್ವಲ್ಲ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೋಗಿದ್ದೆ ಬ್ರಷ್ ಮಾಡಿದ್ರು ಅಲ್ಲೇ ರೂಮಲ್ಲಿ ಇಟ್ಟಿನಿ ತೆಗೆದು ಮತ್ತೆ ಬ್ಯಾಗಿಗೆ ಹಾಕೊಳ್ಳೋಕ್ಕೆ ಮರ್ತೋಗಿದೆ ಹಂಗಾಗಿಲ್ಲ ಅದು ಒಂದು ಬ್ರಷ್ ಆಯ್ತು ಅದು ಬಿಟ್ಟರೆ ಬೇರೆ ಮತ್ತೆ ಹಾಕಿ ಹಾಕಿಬಿಡಲ್ಲ ನೀನು ನಮ್ಮ ಅಕ್ಕನ ಮಗಳು ಹಾದು ಹಸಿ ಮಾಡಿಕೊಡ್ತಲ್ಲ ಒಂದು ವರ್ಷಕ್ಕಾಗಷ್ಟು ಎಲ್ಲದು ಕ್ರೀಮು ಪೇಸ್ಟು ಬ್ರಷು ಸೋಪು ಎಲ್ಲ ಹೇಳ್ತಿತ್ತು ಅದಕ್ಕೆ ಅದೆಷ್ಟೋ ಸಾವಿರ ಆಗಿದೆ ಅಂತ ಹೇಳ್ತಿತ್ತು ಒಂದು ವರ್ಷಕ್ಕಾಗಷ್ಟು ಎಲ್ಲ ಇದೇ ಕೊಟ್ಕೊಳ್ಸಿದಂತಪ್ಪ ಅದು ಖಾಲಿ ಆದಮೇಲೆ ಮತ್ತೆ ನನ್ನ ಮಗಳು ನನಗೆ ಫೋನ್ ಮಾಡ್ತಾ ಇದೆ ನಾನೇ ತಗೊಂಡೋಗಿ ಕೊಡೋದು ಮರತಿ ಅಂತಿದ್ದ ನಮ್ಮ ಭಾವ ಅದು ಅಮ್ಮ ತರಿಸಿಟ್ಟಿತ್ತು ತರಿಸಿಟ್ಟಿದ್ದು ನನಗೆ ಹಾಕೊಡೋಕೆ ಮರ್ತೋಗಿದ್ದು ಓ ಹೌದಾ ಹಾಗಾದ್ರೆ ಅಪ್ ಯಾರು ಈ ಕಡೆ ಬರೋಷ್ಟೊತ್ತಿ ತಂದು ಕೊಟ್ಟೋಗ ಸುಮ್ಮನೆ ಯಾಕೆ ಹೊಸ ತಂದು ದಂಡೆ ಮಾಡ್ತೀರಿ ಅಲ್ಲಿ ತನಕ ಉಪ್ಪಲ್ಲ ಉತ್ತದ ಹಂಗೊಂದು ಎರಡು ದಿನ ಉಜ್ಜಿದ್ರೆ ಏನಾಗಲ್ಲ ಹೊಲ್ದು ಉಜ್ಜಿದ್ರೆ ಭಾಳ ಒಳ್ಳೇದಂತೆ ಹಾಂ ಹಾಂ ಹಾಗೆ ಮಾಡ್ತೀನಿ ಹೇಳ್ತೀನಿ ಫೋನ್ ಮಾಡಿದಾಗ ಅಮ್ಮನ ಹತ್ರ ಹೇಳ್ತೀನಿ ಥೋ ಅಮ್ಮ ಒಂದು ಬ್ರಷ್ ಈಗಾಗಿ ಎಂತ ಕಷ್ಟು ಲೆಕ್ಕ ಹಾಕ್ತಿದ್ಯಾ ಅರವತ್ತೆಪ್ಪತ್ತು ರೂಪಾಯಿ ಬ್ರಷ್ ಸಿಕ್ತದೆ ಸರಿತಾ ನೀನು ಹಂಗೆ ನಿಮ್ಮಮ್ಮಗೆ ಫೋನ್ ಎಲ್ಲ ಮಾಡಕ್ಕೆ ಹೋಗ್ಬೇಡ ನಾನು ಇತ್ತೀನಿ ಪೇಟಿಗೆ ಹೋದನಾ ಒಂದು ಬ್ರಷ್ ತರದೆ ಏನ ಎಂತ ಮಾಡ್ತೇ ಮಾರಯಾ ನಾ ಇದ್ದಿದ್ರಿವಾಜ್ ಹೇಳಿದೆ ಸುಮ್ಮನೆ ಅಂತ ಹೇಳಿದೆ ದುಡ್ಡು ಹೆಚ್ಚಾಗಿದ್ದೇನ ನೀ ಎಲ್ಲಿ ನನ್ನ ಮಾತು ಕೇಳ್ತೀಯಾಕೆ ಹಂಗೆ ಹೇಳಕ್ ಹೋದ್ರಿ ನಾ ಉಪ್ಪಲ್ಲಿ ಹಲ್ಲು ಹುಚ್ಚಿನಿ ಅಡ್ಡಿಲ್ಲ ಮತ್ತು ಹಂಗೆ ಏನಾರು ಮಾಡ್ಕೊಂಡಿದ್ರೆ ಕಷ್ಟ ಆತದ ನನಗೆ ಮನೆ ಒಳಗಿರೋಕ್ಕೆ ಎಂತ ಹೇಳಕ್ಕೆ ಹೋಗ್ಬೇಡಿ ನಂಗೆ ಎಂತ ತರೋದು ಬೇಡ ನೀವು ನಿಮಗೂ ಗೊತ್ತಾಗಲ್ಲ ಹಂಗೆ ಏನಾರು ಇದ್ದರೆ ನಾನು ಒಬ್ಬನೇ ಇದ್ದಾಗ ಹೇಳ್ಬೇಕ ಇಲ್ಲ ಇನ್ನು ನೋಡೋ ಇವತ್ತು ಗೊತ್ತಾತಲ್ಲ ಗೊತ್ತಾಗ್ತಲ್ಲ ಇನ್ನೆಂಥದೇ ಬೇಕಿದ್ರು ರೂಮಲ್ಲಿ ನಾವಿಬ್ಬರೇ ಇರೋಷ್ಟೊತ್ತಿಗೆ ಹೇಳು ನಾನು ತಂದು ಕೊಡ್ತೀನಿ ಎಲ್ಲರು ಎದ್ರಿಗೆ ಹಂಗೆ ಬೇಕು ಬೇಕು ಅಂತ ಹೇಳಬೇಡಾತಾ ಹ್ಞೂ ಮರ ಎದ್ರಿಗೂ ಹೇಳೋಲ್ಲ ಒಬ್ಬರೇ ಇದ್ದಾಗಲೂ ಹೇಳಲ್ಲ ನಾ ಇನ್ನೊಂದ್ಸತಿ ಮನೆಗೆ ಹೋಗ್ತೀವಲ್ಲ ಅವಾಗೆಲ್ಲ ತಂದು ಇಟ್ಕೊಬಿಡ್ತೀನಿ ನೀವೀಗ ಎಂತಕ್ಕೆ ಭೇಟಿಗೆ ಹೋಗೋದು ಸಂಜೆ ಹೊತ್ತ ಪೇಟೆಗೆ ಗಂಡಸರು ಹೋಗೋದು ಡ್ರಿಂಕ್ಸ್ ಮಾಡೋಕ್ಕಂತೆ ನೀವು ಡ್ರಿಂಕ್ಸ್ ಮಾಡಕ್ಕೆ ಹೋಗ್ತಿದ್ದೀರಾ ಇಲ್ಲ ಇಲ್ಲ ನೀ ಅಷ್ಟೆಲ್ಲ ತಲೆ ಕೆಡ್ಸ್ಕೊಬೇಡ ನಾನು ಸುಮ್ಮನೆ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡೋದು ಸುಮಾರು ದಿವಸ ಆತಲ್ಲ ಅದಕ್ಕೆ ಹೋಗ್ತಿರೋದು ಡ್ರಿಂಕ್ಸ್ ಮಾಡ್ತಿದ್ದೆ ನಾನು ಮಾಡ್ತಿರಲ್ಲ ಅಂತೇನು ಸುಳ್ಳು ಹೇಳಲ್ಲ ಆದರೆ ಈಗ ಬಿಟ್ಟೀನಿ ಎಲ್ಲರೂ ಹೀಗೆ ಫಂಕ್ಷನ್ ಎಲ್ಲ ಇದ್ದಾಗ ತುಂಬ ಜನ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಬಿಟ್ಟರೆ ಮತ್ತು ದಿನ ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲ ನನಗೆ ನೀ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ ಬೇಗ ಹೋಗಿ ಬೇಗ ಬರ್ತೀನಿ ಆಯಿತಾ